ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದನ್ನ ಕಳ್ತನ ಮಾಡಿಸಿ ಆ ಮಿನಿಸ್ಟರ್ ಮುನೀಂದ್ರ ತನ್ನ ಮನೇಲಿ ಇಟ್ಕೊಂಡಿದ್ದಾನೆ. ಆ ವಿಚಾರವಾಗಿನೇ ನಾನು ಸುಮತಿ ಅಮ್ಮನ್ನ ಭೇಟಿಯಾಗೋದಿಕ್ಕೆ ಬಂದಿದ್ದು. ಅವರು ಹೇಗಾದರೂ ಮಾಡಿ ಆ ಫೋಟೋನ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಫೋಟೋ ಸಿಕ್ಬಿಟ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ ಸುರಭಿ. ಎಂತ ಒಳ್ಳೆ ವಿಷಯ ಹೇಳಿದ್ರಿ ಅತ್ತೆ. ನೋಡಿದ್ರ ಆ ದೇವರು ಸುದ್ದಿ ಬಳಸಿ ಸತ್ಯಾನ ಈ ಊರಲ್ಲಿ ತಂದಿಟ್ಟ. ಆದಷ್ಟು ಬೇಗ ಆ ಫೋಟೋ ಸಿಕ್ಕಿದ್ರೆ ಸಾಕು, ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಸುರಭಿ, ನೀನು ಯಾವುದಕ್ಕೂ ಈ ವಿಚಾರವಾಗಿ ನಿಮ್ಮ ಸುಮತಿ ಅಜ್ಜಿನ ಆಗಾಗ ವಿಚಾರಿಸ್ತಾರೋ, ನಾನು ಬರ್ತೀನಮ್ಮ. ಅತ್ತೆ, ನಮ್ಮೂರಿಗೆ ಬಂದು ಮನೆಗೆ ಬರದೆ ಹೋಗ್ತಿದ್ದೀರಲ್ಲ, ಬನ್ನಿ ನನ್ನ ಜೊತೆ ಮನೆಗೆ. ಕರ್ಣ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾನೆ. ಖಂಡಿತ ಸಾಧ್ಯ ಇಲ್ಲ. ನಾನೇನಾದರೂ ಈ ಊರಿಗೆ ಬಂದಿರೋ ವಿಚಾರ ಕರ್ಣನಿಗೆ ಗೊತ್ತಾದರೆ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾನೆ. ನಾನು ಮನೆಯಿಂದ ಎಲ್ಲೂ ಹೋಗಬಾರ್ದು, ಆಚೆನೆ ಕಾಲಿಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾನೆ. ಈಗ ನಾನೇನಾದರೂ ಇಲ್ಲಿರೋದನ್ನು ನೋಡಿದ್ರೆ ಖಂಡಿತ ಕೆಲಸ ಕೆಡುತ್ತೆ. ನಾನಿನ್ನು ಹೊರಡ್ತೀನಿ. ಯಾವುದಕ್ಕೂ ನಾನು ಇಲ್ಲಿ ಬಂದಿರೋ ವಿಚಾರನ ಕರ್ಣನಿಗೆ ಹೇಳ್ಬೇಡ, ಹಾಗೆ ನಾನು ಹೇಳಿದ ವಿಚಾರನೂ ಮರಿಬೇಡ. ಬರ್ತೀನಿ. ಸರಿ ಅತ್ತೆ, ಆದ್ರೆ ಹುಷಾರು. ಆಯ್ತು, ಬರ್ತೀನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ಓ ಲಾಯರ್ ಸಾಹೇಬ್ರೆ, ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನೇ ಎದುರು ನೋಡ್ತಾ ಇದ್ದೆ, ಕೂತ್ಕೊಳ್ಳಿ. ಯಜಮಾನ್ರೆ, ಯಾವಾಗ್ಲೂ ನಿಮ್ ಮನೆಗ್ ಬರುವಾಗ ಮನ್ಸಲ್ಲಿ ಒಂದು ಹುಮ್ಮಸ್ ಇರೋದು, ಒಳಗೊಳಗೆ ಒಂಥರ ಸಂತೋಷ ಇರೋದು. ಆದ್ರೆ ಇವತ್ ಯಾಕೋ ನನಗ್ ಸ್ವಲ್ಪ ಅಸಮಾಧಾನ ಆಗಿದೆ ಯಜಮಾನ್ರೆ. ನಾನು ಬಂದಾಗ್ಲೆಲ್ಲ ನಿಮ್ ನಗುಮುಖ ನೋಡ್ತಾ ಇದ್ದೆ, ಆದ್ರೆ ಈಗ ನಿಮ್ಮ ಮುಖದಲ್ಲಿ ಆ ಗೆಲುವೇ ಇಲ್ಲ. ಏನ್ ಮಾಡೋದು, ಪರಿಸ್ಥಿತಿ ಹಾಗಾಗೋಗಿದೆ. ಎಲ್ಲದಕ್ಕೂ ನಾವು ಹೊಂದ್ಕೊಂಡೋಗ್ಬೇಕು ಅಷ್ಟೆ. ಮನುಷ್ಯ ಸಂಬಂಧಗಳಲ್ಲಿ ನಂಬಿಕೆ ಕಳ್ಕೊಂಡಾಗ ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಭೂಮಿ, ಹಣ, ಒಡವೆ ಇದೆಲ್ಲ ಹೆಸರಿಗಷ್ಟೇ ಆಸ್ತಿ. ನಿಜವಾದ ಆಸ್ತಿ ಅಂದ್ರೆ ಸ್ನೇಹ, ಸಂಬಂಧ, ಪ್ರೀತಿ. ಇದು ಎಷ್ಟೋ ಮನೆಗಳಲ್ಲಿ ಕಣ್ಮರೆಯಾಗ್ಬಿಟ್ಟಿದೆ. ಒಬ್ರಿಗಿಂತ ಒಬ್ರಿಗೆ ನಾನು ಮೇಲೂ ತಾನು ಮೇಲೂ ಅನ್ನೋ ಅಹಂಕಾರ. ಮೊದಲೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಚಿಕ್ಕದಾಗೊಂದು ಜಗಲಿ ಇತ್ತು, ಮನೆಗೆ ವಿಶಾಲವಾದ ಬಾಗಿಲಿತ್ತು. ಈಗ ಬಾಗಿಲು ಚಿಕ್ಕದಾಗಿದೆ, ಕಾಂಪೌಂಡು ದೊಡ್ಡದಾಗಿದೆ. ಅಷ್ಟೇ ಅಲ್ಲ, ಮೊದಲೆಲ್ಲ ಆಪತ್ತು ಅಂದ್ರೆ ಸಂಬಂಧಿಕರೆಲ್ಲ ರಕ್ತ ಕೊಟ್ಟು ಪ್ರಾಣ ಉಳಿಸ್ಕೋತಿದ್ರು. ಆದ್ರೆ ಈಗ ಆಸ್ತಿಗೋಸ್ಕರ ರಕ್ತ ಹರಿಸಿ ಪ್ರಾಣನೇ ತೆಗಿತಿದ್ದಾರೆ. ಕಲಿಯೋದು ಕಮ್ಮಿ, ಕಲಬೆರಕೆ ಜಾಸ್ತಿ. ಇದನ್ನೇ ಕಲಿಯುಗ ಅಂತ ಕರೆಯೋದು. ನಿಮ್ಮನುಭವದ ಮುಂದೆ ನಾನು ತುಂಬಾನೇ ಸಣ್ಣವನು, ಆದ್ರೆ ಇವತ್ತು ನನ್ನ ಕೈಯಿಂದ ಒಂದು ಸಣ್ಣತನದ ಕೆಲಸ ಆಗ್ತಿದೆಯಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಯಜಮಾನ್ರೆ, ಆಸ್ತಿ ವರ್ಗಾವಣೆ ಪತ್ರನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಒಂದ್ಸಲ ಓದ್ಬಿಡ್ತೀನಿ ಆಯ್ತಾ? ಎಲ್ಲಾನು ಸರಿಯಾಗಿದೆಯಾ, ಏನಾದರೂ ತಿದ್ದುಪಡಿ ಇದೆಯಾ ಅಂತ ತಿಳಿಸಿ. ಸನ್ 2024 ಇಸ್ವಿ ಸೆಪ್ಟೆಂಬರ್ ಮಾಹೆ, ತಾರೀಕು 9, ಬೆಂಗಳೂರು ದಕ್ಷಿಣ ತಾಲೂಕು, ಕೆಸರಗದ್ದೆ ಹೋಬಳಿ, ವಿದ್ಯಾಪೀಠ ಅಂಚೆ, ರಾಮಪುರ ಗ್ರಾಮದಲ್ಲಿ ವಾಸವಾಗಿರುವ ದಿವಂಗತ ಶ್ರೀ ಶ್ರೀಕಂಠಮೂರ್ತಿಯವರ ಮಗನಾದ
ಶ್ರೀ ಸತ್ಯಮೂರ್ತಿ ಆದ ನಾನು. ಲಾಯರ್ ಸಾಹೇಬ್ರೇ, ನೀವೇನೇ ಮಾಡಿದ್ರು ಕಾನೂನು ಪ್ರಕಾರ ಮಾಡಿರ್ತೀರ ಅಂತ ನಂಬಿಕೆ ನನಗಿದೆ. ನೀವು ಯಾವಾಗ ಹೇಳಿದ್ರು ಎಲ್ಲಾ ಪತ್ರಗಳಿಗೂ ಸಹಿ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅಲ್ಲ ರೀ, ಎಲ್ಲ ಆಸ್ತಿನೂ ಮೊಮ್ಮಗ ಒಬ್ಬನಿಗೆ ಬರೆದ್ಬಿಟ್ಟಿದೀರ ಹೇಗೆ? ಮಗಳು ಅಂತ ನಾಗಲಕ್ಷ್ಮಿ ಇದ್ದಾಳೆ, ಮೊಮ್ಮಕ್ಕಳು ಅಂತ ಪದ್ಮಿನಿ ರುಕ್ಮಿಣಿ ಇದ್ದಾರೆ, ಅವ್ರೇನ್ ಮಾಡ್ಬೇಕು? ಅಮ್ಮ, ಅವ್ರಿಗೆಲ್ಲ ಏನ್ ಸಲ್ಲಬೇಕು ಅಂತಾನು ಯಜಮಾನ್ರು ಹೇಳಿದ್ದಾರೆ, ಯಾರ ಹೆಸರು ಬಿಟ್ಟಿಲ್ಲ. ಬೇಕಾದ್ರೆ ಇದ್ರದೊಂದು ಕಾಪಿ ನಾನು ನಿಮ್ಗೆ ಕೊಡ್ತೀನಿ, ಏನಾದ್ರೂ ಸೇರ್ಸೋದಿದ್ರೆ ಹೇಳಿ, ಸೇರ್ಸೋಣ. ಆಗ್ಬಹುದು, ನನಗೂ ಒಂದು ಕಾಪಿ ಕೊಟ್ಟಿರಿ, ನೋಡಿ ಹೇಳ್ತೀನಿ. ಹೆಣ್ಮಕ್ಳು ಬೇರೆ ವಿಚಾರದಲ್ಲಿ ಹೇಗೋ ಏನೋ ಗೊತ್ತಾಗಲ್ಲ, ಆದ್ರೆ ಆಸ್ತಿ ವಿಚಾರದಲ್ಲಿ ಯಾವುದನ್ನು ಬಿಡಲ್ಲ. ಬಿಡಬಾರ್ದು ಅಂತ ಕಾನೂನೇ ಇದೆ. ಲಲಿತಾ, ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಲಾಯರ್ ಸಾಹೇಬ್ರಿಗೆ ನಾನು ಆಗ್ಲೇ ಕೊಟ್ಟಿದ್ದೀನಿ. ನಾನು ಅವತ್ತೇ ನಿನ್ಗೆ ಹೇಳಿದ್ದೀನಲ್ಲ, ಸ್ವಯಾರ್ಜಿತ ಅಂತ ಏನಿದೆ ಅದನ್ನ ನಾನು ನನ್ನ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ವಂಶ ಪಾರಂಪರ್ಯವಾಗಿ ಬಂದಿರೋ ಆಸ್ತಿನೆಲ್ಲ ನಾನು ನನ್ನ ಮೊಮ್ಮಗನಿಗೆ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದರೂ ತಂಟೆ ತಕರಾರು ಇದ್ರೆ ನೀನೊಂದ್ಸಲ ನೋಡಿ ಹೇಳ್ಬಿಡು. ಅಮ್ಮ ತಗೊಳ್ಳಿ, ನಿಮ್ ಸಮಾಧಾನಕ್ಕೆ ನೀವಿದನ್ನ ಒಂದ್ಸಲ ಓದ್ಬಿಟ್ಟು ಏನಾದ್ರು ಬದಲಾವಣೆ ಇದ್ರೆ ಹೇಳಿ. ಮುಂದಿನ ವಾರ ರಿಜಿಸ್ಟ್ರಾರ್ ಆಫೀಸರ್ಸ್ನ ಮನೆಗೆ ಕರೆಸ್ತೀನಿ, ನೀವು ಅವ್ರ ಮುಂದೆ ಸಹಿ ಹಾಕ್ಬಿಟ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಎಲ್ಲಾನು ಮುಗ್ದು ಹೋಗುತ್ತೆ. ಆಗ್ಬಹುದು, ನಾನು ಬರ್ತೀನಿ ಯಜಮಾನ್ರೆ. ಆಯ್ತು, ಬರ್ತೀನಮ್ಮ. ಡ್ಯಾಡಿ, ಆ ಸೋತ್ ಮುಖಗಳನ್ನ ನೋಡ್ಕೊಂಡು ನನ್ ಕೈಲಿ ಸುಮ್ನೆ ಇರಕ್ಕಾಗಲ್ಲ. ಅದು ಅಲ್ದೆ ನಾನ್ ಒಳಗ್ ಬರೋದು ವಿನಾಕಾರಣ ಯಾವ್ದೋ ಒಂದ್ ವಿಷಯಕ್ಕೆ ಮೂಗ್ ತೋರಿಸೋದು, ಇದೆಲ್ಲ ಯಾಕ್ ಬೇಕು ಅಂತಾನೆ ನಿಮಗೋಸ್ಕರ ಹೊರಗಡೆ ವೇಟ್ ಮಾಡ್ತಾ ಇದ್ದೆ. ನನಗೆ ಗೊತ್ತಿದ್ದಾಗೆ ಮುಂದಿನ ವಾರನೇ ಎಲ್ಲಾನು ಮುಗ್ದೋಗತ್ತಮ್ಮ. ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ, ನೀವೇ ಯಾಕೋ ವಿಷಯನ ಡಿಲೇ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಎಲ್ಲದನ್ನು ಈ ವಾರದಲ್ಲೇ ಮುಗಿಸಿದ್ರೆ ಚೆನ್ನಾಗಿರೋದು. ನೋಡಮ್ಮ, ಅದು ನನ್ನ ಕೈಯಲ್ಲಿಲ್ಲ, ರಿಜಿಸ್ಟ್ರಾರ್ ಆಫೀಸರ್ಸ್ಗಳು ಡೇಟ್ ಕೊಡಬೇಕು, ಅವರು ನಮ್ಮ ಡೇಟ್ಗೆ ಫ್ರೀ ಇರಬೇಕಲ್ವಾ? ನೋಡು, ಈ ವಿಚಾರದಲ್ಲಿ ನಾವು ಅರ್ಜೆಂಟ್ ಮಾಡೋ ಹಾಗಿಲ್ಲ. ಡ್ಯಾಡಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ,